ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನೋಡಿ ಫ್ರೆಂಡ್ಸ್, 26,000 ಶಿಕ್ಷಕರ ನೇಮಕ ರದ್ದು. ಸೊ ಕಲ್ಕತ್ತಾ ಹೈಕೋರ್ಟ್ ಮಹತ್ವದ ಆದೇಶ. ಸೊ ಶೇಕಡ 12 ಬಡ್ಡಿಯೊಂದಿಗೆ ವೇತನ ಕೂಡ ವಾಪಸ್ ಕೊಡಲಿಕ್ಕೆ ಒಂದು ಆದೇಶವನ್ನು ನೀಡಿದೆ ಕಲ್ಕತ್ತಾ ಹೈಕೋರ್ಟ್. ಸೊ ಇದು 2016 ನೇಮಕ ಅಕ್ರಮ. ಸೊ 2016 ಏನು ಒಂದು ಶಿಕ್ಷಕರ ನೇಮಕಾತಿ ನಡೆದಿತ್ತು, ಸೊ ಅದರಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿಬಿಟ್ಟು ಕಲ್ಕತ್ತಾ ಹೈಕೋರ್ಟ್ ಒಂದು ಆದೇಶವನ್ನು ಹೊರಡಿಸುತ್ತೆ. ಸೊ ಆ ಒಂದು ಆದೇಶದ ಪ್ರಕಾರ ನೋಡಿ, ಅವರು ಒಂದು ವೇತನ ಏನು ತಗೊಂಡಿದ್ರು ಇಷ್ಟು ವರ್ಷಗಳ ತನಕ, ಆ ಒಂದು ವೇತನ ಜೊತೆ 12% ಬಡ್ಡಿ ಕೂಡ ಅವರು ಸೇರಿಸಿ ಆ ವೇತನ ಕೂಡ ವಾಪಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಆದೇಶ ನೀಡಿದೆ. ಸೊ ಈಗ ನೋಡಿ, ಪಶ್ಚಿಮ ಬಂಗಾಳದ 2016 ನಡೆದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಕಲ್ಕತ್ತಾ ಹೈಕೋರ್ಟ್ ಸೋಮವಾರ ಅಕ್ರಮ ಎಂದು ತೀರ್ಪು ನೀಡಿ ರದ್ದುಗೊಳಿಸಿದೆ. ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಕರ್ನಾಟಕದಲ್ಲೂ ಈ ಒಂದು ಪರಿಸ್ಥಿತಿ ಬಂದರೂ ಬರ್ಬೋದು. ಯಾಕಂದರೆ ಸೊ ಇತ್ತೀಚಿನ ದಿನಗಳಲ್ಲಿ KPSC ಹಾಗೂ KEA ನಡೆಯುತ್ತಿರುವ ಒಂದು ಅಕ್ರಮಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೋಡಿ, ಮೊನ್ನೆ ಒಂದು PSC ಪರೀಕ್ಷೆ ನಡೀತು, ಮರುಪರೀಕ್ಷೆ ಕೂಡ ಅದರಲ್ಲೂ ಕೂಡ ಒಂದು ಅಕ್ರಮ ನಡೆದಿತ್ತು. ಆ ಒಂದು ಪರೀಕ್ಷೆ ಕೂಡ ರದ್ದು ಮಾಡಲಾಯಿತು. ಆ ಅಭ್ಯರ್ಥಿಗಳು ಯಾರೆಲ್ಲ ಬಂದಿದ್ರು ಅದರಲ್ಲೂ ಕೂಡ ಅವ್ರಿಗೆ ರದ್ದು ಮಾಡಿ ಮತ್ತೆ ಮರುಪರೀಕ್ಷೆ ಮಾಡಿದ್ರು. ಸೊ ಹಾಗೆ ಮರುಪರೀಕ್ಷೆ ಮಾಡಿದ ನಂತರ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇದೆ, ಆ ಒಂದು PSC ಪರೀಕ್ಷೆಯಲ್ಲಿ ಉತ್ತರಗಳೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ಅದೇ ರೀತಿ ಮತ್ತೆ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ FDA ಹಾಗೂ SDE ಏನು 670 ಪೋಸ್ಟ್ನ ಒಂದು ಎಕ್ಸಾಮ್ ನಡೆದಿತ್ತು, ಅದರಲ್ಲೂ ಕೂಡ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ರಮ ನಡೆದಿದೆ. ಹಾಗೆ ನೋಡಿ, CET ಮೊನ್ನೆ ನಡೆದಂತಹ ಒಂದು CET ಪರೀಕ್ಷೆನಲ್ಲೂ ಕೂಡ ಒಂದು ಔಟ್ ಆಫ್ ಸಿಲೆಬಸ್ ಕ್ವಶನ್, ಪಠ್ಯದಲ್ಲಿ ಆ ಪ್ರಶ್ನೆಗಳಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಒಂದು ಆರೋಪ ಮಾಡಿದ್ದಾರೆ. ಸೊ ಈ ಎಲ್ಲ ಒಂದು ಬೆಳವಣಿಗೆ ನೋಡಿದರೆ ಎಲ್ಲೋ ಒಂದು ಕಡೆ ನೋಡಿ, ಈ ಒಂದು ಪರೀಕ್ಷಾ ಪ್ರಾಧಿಕಾರಗಳು ಏನಿದ್ದಾವೆ, KPSC ಆಗಿರ್ಬೋದು, KEA ಆಗಿರ್ಬೋದು ಹಾಗೂ ಇತರೆ ಒಂದು ಪರೀಕ್ಷಾ ಪ್ರಾಧಿಕಾರಗಳಲ್ಲಿ ಒಂದು ಪಾರದರ್ಶಕತೆನೇ ಇಲ್ಲ ಥರ ಆಗಿಬಿಟ್ಟಿದೆ. ಒಂದು ಎಲ್ಲಿ ನೋಡಿದ್ರು ಬರೀ ಅಕ್ರಮ ವ್ಯವಸ್ಥೆಗಳಾಗ್ಬಿಟ್ಟಿದ್ದಾವೆ, ಅಕ್ರಮ ಚಟುವಟಿಕೆಗಳಾಗ್ಬಿಟ್ಟಿದ್ದಾವೆ. ಹಾಗೆ ಒಂದು ನೇಮಕಾತಿ ನಡೀತಾ ಇಲ್ಲ. ಸೊ ಇದಕ್ಕೆ ಯಾವ ರೀತಿ ಈ ಥರ ಒಂದು ನೋಡಿ, ಇದರಿಂದ ಸಿನ್ಸಿಯರ್ ಆಗಿ ಯಾರೆಲ್ಲ ವರ್ಕ್ ಮಾಡಿರ್ತಾರೆ, ಸೊ ಸ್ಟೂಡೆಂಟ್ಸ್ಗಳು ಸಿನ್ಸಿಯರ್ ಆಗಿ ವರ್ಕ್ ಮಾಡೋ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಹೊಡ್ತಾ ಬೀಳುತ್ತೆ. ಸೊ ನೋಡಿ, 8 ವರ್ಷ ತನಕ ಈಗ ಅವ್ರು ಏನು ವರ್ಕ್ ಮಾಡಿದ್ದಾರೆ ಅದೆಲ್ಲವನ್ನು ರಿಟರ್ನ್ ಮಾಡಬೇಕಾಗ್ತದೆ. ಈಗ 8 ವರ್ಷಗಳ ತನಕ ಅವ್ರು ಏನು ವರ್ಕ್ ಮಾಡಿದ್ರು ಅಲ್ಲಿ ತನಕ, ಸೊ ಎಲ್ಲ ಒಂದು ವೇತನ ಕೂಡ ವಾಪಸ್ ಕೊಡಬೇಕು. ಹಾಗೆ ಈ ಒಂದು ಅಕ್ರಮದಿಂದ ಅವರ ಒಂದು ಫ್ಯಾಮಿಲಿಗಳ ಬಗ್ಗೆ ಯೋಚನೆ ಮಾಡಿದರೆ, ಸೊ ಯಾವ ರೀತಿ ಅವರು ಈ ಮುಂದಿನ ದಿನಗಳನ್ನು ಎದುರಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಸೊ ಈ ಥರ ಒಂದು ಅಕ್ರಮ ನೇಮಕಾತಿಗಳೆಲ್ಲ ನಮ್ಮ ಕರ್ನಾಟಕದಲ್ಲಿ ನಡೀಬಾರ್ದು. ಈ ಥರ ಒಂದು ಏನು ನೇಮಕಾತಿ ರದ್ದು ಅಂತ ಒಂದು ಪಶ್ಚಿಮ ಬಂಗಾಳದ ಕೋರ್ಟ್ ಆದೇಶ ನೀಡಿದೆ. ಸೊ ಈ ಥರ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊತೀವಿ. ಸೊ ಯಾವೆಲ್ಲ ಒಂದು ಪರೀಕ್ಷಾ ಪ್ರಾಧಿಕಾರಗಳಿದ್ದಾವೆ, ಒಂದು ಪಾರದರ್ಶಕತೆಯಿಂದ ಒಂದು ನೇಮಕಾತಿಯನ್ನು ನಡೆಸಿ ಅಭಿಪ್ರಾಯ ಕೂಡ ಒಂದು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.